ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಣುಕಾ ಫ್ಯಾಷನ್ಸ್ಗೆ ಸ್ವಾಗತ. ನಾನಿವತ್ತು ಕಂಪ್ಲೀಟಾಗಿ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಬ್ಲೌಸ್ನ ಯಾವ ರೀತಿ ಮೆಜರ್ ಮಾಡಿ ಹೇಗೆ ಕಟ್ ಮಾಡೋದು ಅಂತ ಪಾರ್ಟ್ 1 ಮತ್ತು ಪಾರ್ಟ್ 2ನಲ್ಲಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲೇ ಟಿಪ್ಸ್ಗಳ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಈಗ ಈ ಬ್ಲೌಸ್ನ ಪೂರ್ತಿಯಾಗಿ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತೀನಿ. ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ, ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದು. ಇಲ್ಲಿ ನಾನು ಯಾವಾಗಲೂ ಈ ಚಿಕ್ಕ ಚಿಕ್ಕ ಪಾರ್ಟ್ಸ್ಗಳನ್ನು ಫಸ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಇದು ಏನಕ್ಕೆ ಅಂದರೆ ನೋಡಿ, ನಮಗೆ ಈ ಸ್ಮಾಲ್ ಪಾರ್ಟ್ಸ್ಗಳು ಮಿಸ್ ಆಗೋದಿಲ್ಲ. ಹಾಗಾಗಿ ಇದನ್ನು ಫಸ್ಟು ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಾನು ಹುಕ್ಸ್ ಮತ್ತು ರಿಂಗ್ಸ್ ಪಟ್ಟಿ ಮತ್ತು ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸ ಅನ್ನೋದು ಫಾಸ್ಟಾಗಿ ಮೂವ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಕಂಫರ್ಟ್ ಅನಿಸುತ್ತೋ ಅದೇ ಥರ ನೀವು ಟ್ರೈ ಮಾಡ್ಕೋಬಹುದು. ಹಾಗೆಯೇ ಇಲ್ಲಿ ಕ್ರಾಸ್ ಬೆಲ್ಟ್ನಲ್ಲಿ ನಾನು 4 ಪೀಸು ಲೈನಿಂಗು 2 ಪೀಸ್ನಷ್ಟು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ. ಈಗ ಅದನ್ನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂದರೆ, ಕೆಳಗಡೆ 2 ಪೀಸ್ನಷ್ಟು ಆಪೋಸಿಟ್ ಡೈರೆಕ್ಷನ್ ನೋಡಿಕೊಂಡು ಲೈನಿಂಗನ್ನು ಇಟ್ಕೋಬೇಕು. ಅದರ ಮೇಲ್ಗಡೆ ಮೇನ್ ಫ್ಯಾಬ್ರಿಕನ್ನು ಇಟ್ಟು ಅದರ ಮೇಲೆ ಇನ್ನೊಂದು ಸೆಟ್ಟು ಲೈನಿಂಗ್ ಪೀಸನ್ನು ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಕಾಣಿಸುತ್ತೆ. ಈಗ ನೋಡಿ, ಸ್ಲೀವ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕೂಡ ನಾನು ಆಲ್ರೆಡಿ ಕಟ್ಟಿಂಗ್ನಲ್ಲಿ ಯಾವ ರೀತಿ ಇಟ್ಕೊಳ್ಳೋದು ಅನ್ನೋದನ್ನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಈ ಸ್ಟಿಚಿಂಗನ್ನು ನೋಡ್ತಾ ಹೋದರೆ ಸಾಕು, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಹೀಗೆ ಕರೆಕ್ಟಾಗಿ ಸೆಂಟ್ರ್ ನೋಡಿಕೊಂಡು ಇದನ್ನು ಸ್ಲೀವ್ಸ್ ಮೇಲೆ ಇಷ್ಟು ಇಟ್ಕೊಂಡ್ಬಿಟ್ರೆ ಸಾಕು. ಈಗ ಇದನ್ನು ನಾವು ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬಿಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ನಾರ್ಮಲ್ ಫೂಟಲ್ಲೇ ಇದನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇರೋದು. ಯಾಕೆ ಅಂದರೆ ಸುಮಾರು ಜನ ಮನೆಗಳಲ್ಲಿ ಸಣ್ಣ ಮಷಿನನ್ನು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇರ್ತೀರ. ಅಂಥ ಮಷಿನ್ಗಳಿಗೆ ಕೆಲವೊಂದು ಸತಿ ಸಿಂಗಲ್ ಫೂಟ್ ಅನ್ನೋದು ಮ್ಯಾಚ್ ಆಗೋದಿಲ್ಲ. ಆಗ ನಾವು ಈ ರೀತಿಯ ಬ್ಲೌಸಸ್ ಬಂದಾಗ ನಮ್ಮ ಮಷಿನಲ್ಲಿ ಈ ರೀತಿ ಆಗೋದಿಲ್ಲ ಅನ್ನೋ ಒಂದು ಮೆಂಟಾಲಿಟಿಯನ್ನು ಬೆಳೆಸ್ಕೊಂಡು ಬಿಡ್ತೀವಿ. ಆ ಥರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್. ನೀವು ಆರಾಮಾಗಿಯೇ ಈ ರೀತಿ ಮಷಿನ್ ವರ್ಕ್ಗಳು, ಸಿಂಪಲ್ ಡಿಸೈನ್ಸನ್ನು ಬಂದಾಗ ಆರಾಮಾಗಿಯೇ ಸ್ಟಿಚ್ ಮಾಡಿ ಕೊಡಬಹುದು. ಫ್ರೆಂಡ್ಸ್, ಇಲ್ಲಿ ನಾನು ಹಾಕುವಂತಹ ವಿಡಿಯೋಗಳು ಬಿಗಿನರ್ಸ್ಗಳಿಗಂತೂ ತುಂಬಾ ಹೆಲ್ಪ್ ಆಗುವಂತಹ ವಿಡಿಯೋಗಳು. ಯಾಕೆ ಅಂದರೆ ನಾವು ಬ್ಲೌಸ್ನ ಆಲ್ರೆಡಿ ಹೊಲಿತಾ ಇರ್ಬೋದು, ಆದರೆ ಎಲ್ಲ ಸಮಯದಲ್ಲೂ ಒಂದೇ ರೀತಿ ಸ್ಟಿಚ್ ಅನ್ನೋದು ಬರೋದಿಲ್ಲ. ಕೆಲವೊಂದು ಸತಿ ನಾವು ಡಿಫ್ರೆಂಟಾಗಿ ಬಂದರೂ ಕೂಡ ಅದನ್ನು ಅಡ್ಜಸ್ಟ್ ಮಾಡಿ ಹೊಲಿಯೋದಿರುತ್ತಲ್ಲ, ಅದೇ ನೋಡಿ. ಅಂತಹ ಎಲ್ಲ ಟಿಪ್ಸ್ಗಳನ್ನು ನಾನು ಹಿಂದೆ ಹಾಕಿರುವಂತಹ ವರ್ಕ್ ಬ್ಲೌಸ್ಗಳಲ್ಲಿ ಸುಮಾರು ವಿಡಿಯೋಗಳಲ್ಲಿ ನಾನು ಯಾವ ರೀತಿ ಬಂದಾಗ ಹೇಗೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋಗಳನ್ನು ಕೂಡ ನೋಡಬಹುದು. ನೋಡಿ, ಇಲ್ಲಿ ಡಿಸೈನನ್ನು ಸೆಂಟ್ರಿಂಗ್ ಮಾಡಿರೋದಕ್ಕೆ ಆ ಕಡೆ ಈ ಕಡೆ ನನಗೂ ಕೂಡ ಬಟ್ಟೆ ಕಡಿಮೆ ಬಂದಿದೆ ಮೇನ್ ಫ್ಯಾಬ್ರಿಕ್ಕು. ಅಲ್ಲಿ ನಾನೀಗ ಈ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕಡೆಗೂ ಕೂಡ. ಇದೇ ಥರ ನೀವು ಇನ್ನೊಂದು ಸ್ಲೀವ್ಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಕಂಪ್ಲೀಟಾಗಿ 2 ಸ್ಲೀವ್ಸ್ಗಳು ರೆಡಿಯಾಗಿದೆ. ನೆಕ್ಸ್ಟ್ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೆ ನಾನು ಈ ಡಾಟ್ಸ್ಗಳನ್ನು ಹಿಡಿಯೋದಕ್ಕೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಮೇಲೆ ಇನ್ನೊಮ್ಮೆ ಡಾರ್ಕಾಗಿ ಮಾರ್ಕ್ ಮಾಡಿ, ಹಾಗೆ ಈ ಎಡ್ಜ್ಗಳಲ್ಲಿ ಒಂದೊಂದು ಕಚ್ಚು ಹಾಕ್ಕೊಂಡು ಕೆಳಗಡೆ ಭಾಗವನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ 2 ಕಡೆಗೂ ಕೂಡ ನಮಗೆ ಮಾರ್ಕನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ಟಾಕ್ಸ್ಗಳು ಒಂದೇ ಸೈಜಲ್ಲಿ ಬರುತ್ತೆ ನಮಗೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫ್ರಂಟಲ್ಲಿ ಒಂದು ಸೈಡಲ್ಲಿ ಎಂಬ್ರಾಯ್ಡಿಂಗ್ ಬಂದಿದೆಯಲ್ಲ, ಅದನ್ನು ಈ ರೀತಿ ಉಲ್ಟಾ ಅಂದರೆ ಮೇನ್ ಫ್ಯಾಬ್ರಿಕ್ಕನ್ನು ನಮಗೆ ಕಾಣೋ ಥರ ಅದರ ಮೇಲೆ ಲೈನಿಂಗನ್ನು ಈ ರೀತಿ ಇಟ್ಕೊಂಡು ಹಾಗೆ ಪಾಯಿಂಟ್ ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ. ಇಲ್ಲಿ ಈ ಬ್ಲೌಸ್ ಹೊಲಿಯೋದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ನಿಮಗೂ ಕೂಡ ಮೋಟಿವೇಶನ್ ಆಗಲಿ ಅಂತ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಹೇಳೋದಕ್ಕಿಂತ ನೀವು ಗಮನ ಇಟ್ಟು ನೋಡಿಕೊಂಡ್ರೆ ತುಂಬ ಸುಲಭವಾಗಿ ನೀವು ಕೂಡ ಬ್ಲೌಸ್ ಹೊಲಿಯೋದನ್ನು ಕಲ್ತ್ಕೋಬೋದು. ಹಾಗೆ ನಮಗೆ ಬ್ಲೌಸ್ ಕಟಿಂಗ್ ಸರಿಯಾಗಿ ಬರೋದಿಲ್ಲ, ಹೊಲಿಯೋದಕ್ಕೆ ಬರೋದಿಲ್ಲ ಅಂದ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಸರಿಯಾಗಿ ಹೊಲಿಯೋದನ್ನಾದರೂ ಕಲ್ತ್ಕೋಬೋದಲ್ವಾ. ಅಟ್ಲೀಸ್ಟ್ ಸರಿಯಾಗಿ ಹೊಲಿಯೋದನ್ನು ಕಲ್ತ್ಕೊಂಡ್ರೆ ಟೈಲರ್ ಶಾಪ್ಗೆ ಹೋಗಿ ನಾವು ಬ್ಲೌಸ್ ಕಟ್ಟಿಂಗನ್ನು ತಂದು ನೀಟಾಗಿ ಹೊಲ್ದುಕೊಟ್ರೆ ನಮ್ಮ ದುಡಿಮೆಯನ್ನು ನಾವೇ ಆರಿಸ್ಕೊಂಡಂಗೆ, ಅಂದರೆ ನಮ್ಮ ಉದ್ಯೋಗವನ್ನು ನಾವೇ ಆರಿಸ್ಕೊಳ್ಬೋದು. ಯಾರೋ ಹೇಳಿದರು ಅಂತ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ನಾವು ಅದು ಕಲ್ತ್ಕೊಂಡ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದಿತ್ತು, ಇದು ಕಲ್ತ್ಕೊಂಡ್ರೆ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದು ಅಂದ್ಕೊಳಕ್ಕಿಂತ ನಾವು ಒಂದನ್ನು ಯಾವುದನ್ನಾದರೂ ಸರಿಯಾಗಿ ಆರಿಸ್ಕೊಂಡು ಅದ್ರ ಬಗ್ಗೆನೇ ಸರಿಯಾಗಿ ತಿಳ್ಕೊಂಡ್ರೆ ಅದು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಸ್ನೇಹಿತರೆ. ಅದಕ್ಕೆ ಉದಾಹರಣೆ ನಾನೇ ನೋಡಿ. ಎಷ್ಟು ನೀಟಾಗಿ ನಾವು ಹೊಲಿಯೋದನ್ನು ಕಲಿತೀವೋ ಅಷ್ಟೇ ಚೆನ್ನಾಗಿ ನಾವು ಒಳ್ಳೆ ದುಡಿಮೆಯನ್ನು ಮಾಡ್ಕೋಬೋದು. ಇಲ್ಲಿ ನನಗೆ ಅನಿಸಿದ್ದನ್ನು ಮಾತ್ರ ನಿಮ್ಗೆ ಹೇಳಿದ್ದೀನಿ, ತಪ್ಪಾಗಿದ್ದರೆ ಕ್ಷಮಿಸಿ. ಯಾಕೆಂದರೆ ವಿಡಿಯೋಗೋಸ್ಕರ ನಾನು ನಿಮಗೆ ಈ ಮಾತುಗಳನ್ನು ಹೇಳ್ತಾ ಇಲ್ಲ, ಅನುಭವ ಹಾಗೆ ಹೇಳಿಸ್ತು ಅಷ್ಟೇ. ನಾನು ನಿಮ್ಮ ಹಾಗೆ ಕಲಿಯುವಾಗ ಮನಸ್ಸು ಚಂಚಲವಾಗಿತ್ತು. ಅಂದರೆ ನಮ್ಮದೇ ಆದ ಟೈಲರ್ ಶಾಪಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಕಲಿತಿದ್ದೆ. ಐರನ್ ಮಾಡೋದಾಗಿರ್ಬೋದು, ಕಾಜಗುಂಡಿ ಮಾಡೋದಾಗಿರ್ಬೋದು, ಉಕ್ ಸಕ್ಕೋದಾಗಿರ್ಬೋದು, ಈ ಥರ ಎಲ್ಲ ಎಮ್ಮಿಂಗ್ ಮಾಡೋದು, ಸಣ್ಣ ಪುಟ್ಟ ಈ ರೀತಿ ಕೆಲಸಗಳನ್ನು ಕಲ್ತ್ಕೊಂಡಾದಮೇಲೆ ಹೊಲಿಯೋದನ್ನು ಕಲ್ತ್ಕೊಂಡಿದ್ದು. ನೋಡಿ, ಅವುಗಳನ್ನು ಕಲಿತಾ ಕಲಿತಾನೆ ನಮಗೆ ಹೊಲಿಯೋದನ್ನು ಕಲಿಬೇಕು, ಹೊಲಿಯೋದು ಕಲಿತ ನಂತರ ಆ್ಯರಿ ಕಲಿಬೇಕು, ಎಂಬ್ರಾಯ್ಡ್ರಿ ಕಲಿಬೇಕು, ಈ ಥರ ಎಲ್ಲ ಆಸೆಗಳು ಹುಟ್ಟುತ್ತಾ ಹೋಗ್ತವೆ. ಇದರಲ್ಲಿ ಕಲಿಯೋದು ತುಂಬಾ ಇದೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಫಸ್ಟು ನಾವು ಏನನ್ನಾದರೂ ಕಲಿಬೇಕಾದ್ರೆ ಅದನ್ನು ಆಸಕ್ತಿಯಿಂದ ಕಲಿಬೇಕು. ಅದು ಬೇಸಿಕ್ಕು, ಆಲ್ಟ್ರೇಷನ್ನು ಮತ್ತು ಈ ಸಣ್ಣ ಪುಟ್ಟ ಎಮ್ಮಿಂಗ್ ಮಾಡೋದು ಇದೆಲ್ಲ ಏನಕ್ಕೆ ಕಲಿಬೇಕು, ನಾವು ಡೈರೆಕ್ಟಾಗಿ ಹೊಲಿಯೋದನ್ನೇ ಕಲಿತೀವಿ ಅಂದರೆ ಅದಾಗೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ಮುಂದೊಂದು ದಿನ ಈ ರೀತಿ ಹೊಲಿಯುವಾಗ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಮಾಡಿದಾಗ ಅದನ್ನು ಸರಿ ಮಾಡಿಕೊಳ್ಳುವಂತಹ ವಿದ್ಯೆ ನಮಗೆ ಬರಬೇಕಲ್ವಾ. ಸೊ ನೋಡಿ, ಈ ರೀತಿ ಎಲ್ಲ ನಿಧಾನಕ್ಕೆ ನೀವು ಹೊಲ್ಕೊಳ್ತಾ ಹೋದರೆ ಕಂಪ್ಲೀಟಾಗಿ ಬ್ಲೌಸನ್ನು ಹೊಲಿಬೋದು. ಸೊ ಫ್ರೆಂಡ್ಸ್, ಪೂರ್ತಿಯಾಗಿ ಬ್ಲೌಸ್ನ ಯಾವ ರೀತಿ ಹೊಲಿಯೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಅದರ ಜೊತೆಗೆ ಒಂದೆರಡು ಅನುಭವದ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದೀನಿ. ಸೊ ನಾನು ಹೇಳ್ಕೊಡುವಂತಹ ಈ ಕ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರಗಳು.